ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗೆ ನವಿರೆ. ನಿನ್ನೆ ನಾನು ಹೇಳಿದ್ದೆ ಒಂದು ಎಕ್ಸ್ ವೇ ಮುಗಿದಂಗಿದೆ, ಈಗ ಎ ಬಿ ಸಿ ಇನ್ನೊಂದು ಎ ಬಿ ಸಿ ಮಾಡತ್ತೆ, ಅದಕ್ಕೋಸ್ಕರ 15,500 ಕಡೆ ಮಾರ್ಕೆಟ್ ಹೋಗುತ್ತೆ, 17,500 ಕಡೆ ಮಾರ್ಕೆಟ್ ಹೋಗುತ್ತೆ ಅಂತ ನಿನ್ನೆ ಹೇಳಿದ್ದೆ ವಿಡಿಯೋದಲ್ಲಿ. ಇವತ್ತು 17,519 ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂದರೆ ನಾವು ಡೈರೆಕ್ಷನ್ ಕೂಡ ಪ್ರೆಡಿಕ್ಟ್ ಮಾಡಿದ್ವಿ, ಮತ್ತೆ ನಮ್ಮ ಲೆವೆಲ್ಗಳು ಕೂಡ ಪ್ರೆಡಿಕ್ಟ್ ಮಾಡಿದ್ವಿ ಒಂದಿನ ಮುಂಚೆನೆ. ಇದು ಇವತ್ತು ಮಾತ್ರ ಅಲ್ಲ, ಮೊನ್ನೆನೂ ಪ್ರೆಡಿಕ್ಟ್ ಮಾಡಿದ್ದು, ನಿನ್ನೆ ಅಂತೂ ಆಬ್ಸಲ್ಯೂಟ್ ಪರ್ಫೆಕ್ಟ್ ಲೆವೆಲ್ ಪ್ರೆಡಿಕ್ಟ್ ಆಗಿತ್ತು. ಇವತ್ತು ಕೂಡ ನಿನ್ನೆ ಪ್ರೆಡಿಕ್ಟ್ ಮಾಡ್ದಂಗೆ 17,500 ಅಂತ ನಿನ್ನೆ ಹೇಳಿದ್ದೀನಿ. ಅಂದರೆ ಒಂದು ಎಕ್ಸ್ವೇ ಥರ ಮಾಡಿದೆ, ಇನ್ನೊಂದು ಎ ಬಿ ಸಿ ಮಾಡ್ಬೋದು ಮೇಲ್ಗಡೆಗೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಆಗಿ 17,500 ಮಾರ್ಕೆಟ್ ಹೋಗಿದೆ. ಹೋದ್ಮೇಲೆ ಇವತ್ತು ಮಾರ್ಕೆಟಲ್ಲಿ ನಮ್ಮ ಒಂದು ವೇವ್ ಅನಾಲಿಸ್ನ ಸ್ವಲ್ಪ ಒಂದು ಬದಲಾವಣೆ ಮಾಡಿದೆ ನೋಡಿ. ಇದೇ ಅಡಾಪ್ಟಿವ್ ಟ್ರೇಡರ್ ಅಂತ ಹೇಳೋದು, ಮಾರ್ಕೆಟ್ ಹೇಗೆ ಹೇಳುತ್ತೋ ಅದ್ರ ಪ್ರಕಾರ ನಾವು ಚೇಂಜ್ ಹಾಕ್ಕೊಂಡು ಅದ್ರ ಜೊತೆ ಹೋಗ್ತಾ ಇರ್ತೀವಿ. ಇದು ಒಂದು ಮಾರ್ಕೆಟಿನ ಒಂದು ವಿಶಿಷ್ಟತೆ. ಅದು ತುಂಬ ಒಂದು ಗೂಗ್ಲಿಗಳು ಹಾಕ್ತಾ ಇರುತ್ತೆ, ಅದು ಗೂಗ್ಲಿ ಹಾಕಿದ್ರೆ ನಾವು ಅದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು, ನಮ್ಮ ಕರೆಕ್ಟಾಗಿ ಮಾರ್ಕೆಟ್ ಅಡ್ಜಸ್ಟ್ ಆಗಲ್ಲ. ಸೊ ನಾ ಹಿಂಗೆ ಅನ್ಕೊಂಡ್ಬಿಟ್ಟಿದ್ದೆ ಮಾರ್ಕೆಟ್ ಈ ಥರ ಆಗೋಯ್ತು, ಮಾರ್ಕೆಟ್ ತಪ್ಪು ಅಂತ ಹೇಳಿದ್ರೆ ತಪ್ಪಲ್ಲ, ನೀವು ಲಾಸಲ್ಲಿ ಹೋಗ್ತೀರ. ಮಾರ್ಕೆಟ್ನ ಯಾವಾಗ ತಪ್ಪು ಅನ್ನೋಕ್ಕೆ ಶುರು ಮಾಡ್ತೀವೋ ನಾವು ಲಾಸಲ್ಲಿ ಹೋಗ್ತೀವಿ. ಮಾರ್ಕೆಟೇ ಸರಿ, ಮಾರ್ಕೆಟ್ ಈಸ್ ಅ ಬಾಸ್ ಅಂತ ಹೇಳ್ಕೊಂಡು ನಾವು ಅದ್ರ ಪ್ರಕಾರ ಹೋದಾಗ ನಾವು ಪ್ರಾಫಿಟಬಲ್ ಆಗ್ತೀವಿ. ಓಕೆನಾ? ಸೊ ಇವತ್ತು ನಾವು ಪ್ರೆಡಿಕ್ಟ್ ಮಾಡ್ದಂಗೆ ಇವತ್ತೊಂದು ಒಳ್ಳೆ ಟ್ರೆಂಡಿಂಗ್ ಡೇ ಆಗಿತ್ತು, ನಾವು ಅನ್ಕೊಂಡಿದ್ದ ಲೆವೆಲ್ಗಳಿಗೂ ಹೋಯ್ತು. ಹೆಂಗೆ ಹೋಯ್ತು, ಏನಾಯ್ತು, ಯಾವ ಥರ ಟ್ರೇಡಿಂಗ್ ಆಪರ್ಚುನಿಟಿ ಇತ್ತು ಎಲ್ಲ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಿಮ್ಮ ಕೆಲವು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸರ್ ನಮಸ್ತೆ, ನಾನು ನಿಮ್ಮ ವಿದ್ಯಾರ್ಥಿ. ನಿಮಗೆ ಒಂದು ಪ್ರಶ್ನೆ, ನಿಮಗೆ ತುಂಬ ನಾಲೆಡ್ಜ್ ಇದೆ, ಮಾರ್ಕೆಟ್ ಬಗ್ಗೆ ಎಲ್ಲ ಗೊತ್ತು, ಸಿಂಪಲ್ ಆಗಿ ನೀವು ವೀಕ್ಲಿ 5% ಲಾಭ ಅಂತೂ ಮಾಡ್ತಿದ್ದೀರಾ. ನೀವು ಇಷ್ಟೊತ್ತಿಗೆ ರಾಕೇಶ್ ಜುನ್ಯುವಲ್ಲ ಆಗ್ಬೋದಾಯಿತು, ವಾರನ್ ಬಫೆಟ್ ಕೂಡ ಆಗ್ಬೋದಾಗಿತ್ತು, ನೀವು ಯಾಕೆ ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡಿ ದುಡ್ಡು ಕೇಳ್ತಿದ್ದೀರಾ? ಇದು ನನ್ನ ಪ್ರಶ್ನೆ, ಅಷ್ಟೇ ಉತ್ತರಿಸಿ. ಖಂಡಿತ ಶರಣವರೇ, ಇದು ವೆರಿ ಇಂಟ್ರೆಸ್ಟಿಂಗ್, ತುಂಬ ವಿಷಯ ಬರ್ತಿದ್ದು ನನಗೆ. ನಾನು ಯೂಟ್ಯೂಬಲ್ಲಿ ದುಡ್ಡು ಕೇಳ್ತಾ ಇಲ್ಲ, ಒಂದು ವಿಷಯ, ನಾನು ಕೋರ್ಸ್ ಮಾಡಿದ್ದೀನಿ, ಆ ಕೋರ್ಸ್ಗೋಸ್ಕರ ನಾನು ಆ ಕೋರ್ಸ್ನ ಮಾರ್ಕೊಂಡು ನಾನು ದುಡ್ಡು ಪಡಿತಾ ಇದ್ದೀನಿ. ನನ್ನ ಸ್ಟೇಜ್ 1 ತೊಗೊಂಡವ್ರಿಗೆ ಗೊತ್ತಾಗುತ್ತೆ ನಾನು ಯಾಕೆ ನಾನು ಈ ಥರ ಒಂದು ಪ್ರಶ್ನೆಗಳು ಈ ಥರ ಒಂದು ಪ್ರಯತ್ನಗಳು ಮಾಡ್ತಾ ಅಂತ ಹೇಳ್ತಾ ಇದ್ದೀನಿ. ಯಾರಾದ್ರೂ ನನ್ನ ಸ್ಟೇಜ್ 1 ತೊಗೊಂಡಿದ್ದೀರಾ, ಆ ನಲ್ಲಿ ಎಕ್ಸಾಂಪಲ್ಗಳು ಹೇಳಿದ್ದೀನಿ. ಈ ಒಂದು ಮಾಧ್ಯಮ ಕೂಡ ಒಂದು ಇನ್ನೊಂದು ನಲ್ಲಿ. ಓಕೆ, ಆ ನಲ್ಲಿ ವಿಷಯ ಯಾರು ಗೊತ್ತು ಅವ್ರು ಕಮೆಂಟ್ ಮಾಡಿ ಕರೆಕ್ಟ್ ಅಂತ ಹೇಳಿ ನನಗೆ. ಓಕೆನಾ? ಸೊ ಇದೊಂದು ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನಾನು ಯೂಟ್ಯೂಬಲ್ಲಿ ದುಡ್ಡು ಕೇಳ್ತಾ ಇಲ್ಲ ಯಾರ ಹತ್ರ. ಎರಡನೆಯ ವಿಷಯ, ನಾನು ರಾಕೇಶ್ ಜುಂಜುನ್ವಾಲ ಆಗಲ್ಲ, ನಾನು ಪ್ರಿಯರಾಮ್ ಆಗಬೇಕು ಆಯ್ತಾ. ನೀವು ಕೂಡ ನೀವೇ ಆಗಬೇಕು ಶರಣ್, ನೀವು ರಾಕೇಶ್ ಜುಂಜುನ್ವಾಲ ಆಗಬಾರ್ದು. ರಾಕೇಶ್ ಜುಂಜುನ್ವಾಲಗೆ ನನ್ನಂಥ ಆಸ್ಪಿರೇಷನ್ ಇದೆಯಾ, ಕನ್ನಡದಲ್ಲಿ ಬಂದು ಪಾಠ ಮಾಡ್ತಾನೆ, ಮಾಡದೇ ಇರ್ಬೋದು. ಬಟ್ ಪ್ರಿಯರಾಮ್ ಬಿಗೆ ಬಂದು ಕನ್ನಡದಲ್ಲಿ ಪಾಠ ಮಾಡೋಕ್ಕೆ ಆಸೆ ಪಡ್ತಾ ಇದ್ದಾನೆ ಅಲ್ವಾ. ಫೇಮಸ್ ಆಗ್ಬೋದು ಅಂತ ನನಗೆ ಆಸೆ ಇರ್ಬೋದು, ಅಥವಾ ಜನಕ್ಕೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಆಸೆ ಇರ್ಬೋದು, ಅಥವಾ ನನಗೆ ದುಡ್ಡು ಮಾಡಬೇಕು, ಇನ್ನೂ ಜಾಸ್ತಿ ದುಡ್ಡು ಮಾಡಬೇಕು, ಕೋಟ್ಯಾಂತರ ಮಾಡಬೇಕು ಅಂತ ಆಸೆ ಇರ್ಬೋದು, ಏನಾದರೂ ಆಸೆ ಇರ್ಬೋದು. ನಾನು ಪ್ರಿಯರಾಮ್ ಬೆಡ್ಡಿಗೆ ನಾವಿಲ್ಲೇ, ನನಗೆ ನನ್ನದೇ ಆದಂಥ ಒಂದು ವಿಷಯಗಳಿದೆ, ರಾಕೇಶ್ ಜುನ್ವಾಲ ಅಲ್ಲ ನಾನು. ಓಕೆನಾ? ಸೊ ಇದರಲ್ಲಿ ವಿಷಯ, ನಾನು ಪ್ರತಿ ವರ್ಗನೂ 5% ಮಾಡ್ತೀನಿ, 5% ಮಾಡ್ಬೋದು, 10% ಮಾಡ್ಬೋದು ನಾನು ಆಯ್ತಾ, ಅಥವಾ 20% ಮಾಡ್ಬೋದು, ಅಥವಾ 20% ಕಳ್ಕೊಳ್ಳಬಹುದು. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತಿಗೂ ಇವಾಗಲೂ ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಕೂಡ ಲಾಸ್ ಆಗುತ್ತೆ, ರಾಕೇಶ್ ಜುಂಜುನ್ವಾಲಾಗೂ ಲಾಸ್ ಆಗುತ್ತೆ, ವಾರೆನ್ ಬಫೆಟ್ಗೂ ಕೂಡ ಲಾಸ್ ಆಗ್ತಾ ಇರುತ್ತೆ. ಆದರೆ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಈಗ ವಾರೆನ್ ಬಫೆಟ್ ಅನ್ನೋನು ಒಂದು ಒಬ್ಬ ಹೂಡಿಕೆದಾರ, ಅವನು ಯಾವುದೋ ಒಂದು ಟೈಮಲ್ಲಿ ತುಂಬ ಒಳ್ಳೆ ಡಿಸಿಷನ್, ಮಾರ್ಕೆಟಲ್ಲಿ ಟೈಮಿಂಗ್ ತುಂಬ ತುಂಬ ಇಂಪಾರ್ಟೆಂಟ್, ಸೊ ಅವನು ಒಂದು ಒಳ್ಳೆ ಟೈಮಲ್ಲಿ ಬಂದು ಅವನು ಹೂಡಿಕೆ ಮಾಡ್ದ. ಆದರೆ ವಾರೆನ್ ಬಫೆಟ್ಟಿನ ಒಂದು ಸಿಸ್ಟಮ್ನ ನಾನು ಇವಾಗ ಅಳವಡಿಸ್ತೀನಿ ಅಂದರೆ ನಾವು ವಾರೆನ್ ಬಫೆಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಾರೆನ್ ಬಫೆಟ್ ಅಷ್ಟೇ ಬುದ್ಧಿ ನನಗೆ ಬಂದರೂ ನಾನು ಇವಾಗ ಕೂಡ ವಾರೆನ್ ಬಫೆಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರದೇ ಆದಂಥ ಒಂದು ಚಾಲೆಂಜಸ್ ಇರುತ್ತೆ. ಈಗ ಕೋಕೋ ಕೋಲಾ ಒಂದು ಕಂಪನಿ ಅಥವಾ ಬೇರೆ ಒಂದು ಕಂಪನಿಗಳು ಅವನು ಏನು ಹೂಡಿಕೆ ಮಾಡ್ದ, ಅದು ಹೂಡಿಕೆ ಮಾಡಿದ ಟೈಮಿಗೂ ಇವಾಗ್ಲಿಗೂ ಯಾವುದೋ ಒಂದು 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 ಏನು ಒಂದು ಏರಿಕೆ ಆಗಿದೆ, ಅದೇ ಏರಿಕೆ ಈಗಲೂ ಆಗತ್ತಾ ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ಮಾರ್ಕೆಟ್ ಅಂತೂ ಒಂದೇ ಥರ ಇರೋದಿಲ್ಲ. ಸೊ ಅವನ ಒಂದು ಸ್ಟ್ರಾಟಜಿ ಇವತ್ತಿಗೆ ವರ್ಕ್ ಆಗೋದಿಲ್ಲ ಆಯಿತಾ. ನಾವು ಒಂದು ಅಡಾಪ್ಟಿವ್ ಆಗಿ ನಾವು ಈ ಒಂದು ಮಾರ್ಕೆಟಿನ ಒಂದು ಇದಕ್ಕೋಸ್ಕರ ನಾವು ಹೋಗಬೇಕಾಗತ್ತೆ. ಇದು ಯಾಕೆ ಇವೆಲ್ಲ ನಾನು ಒಂದು ಉದಾಹರಣೆ ಇದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಅನ್ನೋದು ಯಾವಾಗಲೂ ಒಂದೇ ಥರ ಇರೋಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾತ್ರ ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಸಾಧ್ಯ. ಟ್ರೇಡಿಂಗ್ ಮಾಡಬೇಕಾದ್ರೆ ನಿಮಗೆ ಪ್ರಾಫಿಟ್ ಮತ್ತು ಲಾಸ್ ಇದ್ದೇ ಇರುತ್ತೆ. ನೀವು ಲಾಂಗ್ ಟರ್ಮ್ ಹೂಡಿಕೆ ಮಾಡಿದರೆ ಖಡಾಖಂಡಿತವಾಗಿ ನಿಮಗೆ ಪ್ರಾಫಿಟ್ ಇರುತ್ತೆ. ಯಾಕೆ ಅಷ್ಟು ಕಾನ್ಫಿಡೆಂಟ್ ಅಂತ ಹೇಳ್ಬೋದು. ನಾನು ಲಾಂಗ್ ಟರ್ಮ್ ವೀಡಿಯೋ ಒಂದು ಹಾಕಿದ್ದೀನಿ ಗ್ಯಾನ್ ಸೀರೀಸಲ್ಲಿ, ಅದನ್ನ ನೋಡಿದ್ರೆ ಹೇಳಿದ್ದೀನಿ ಯಾಕೆ ನಮಗೆ ಲಾಂಗ್ ಟರ್ಮಲ್ಲಿ ಗ್ಯಾರಂಟಿ ಪ್ರಾಫಿಟ್ ಸಿಗುತ್ತೆ ಅಂತ. ಇಂಟ್ರಾಡೇಲಿ ಒಂದು ರಿಸ್ಕ್ ಇದ್ದೇ ಇರುತ್ತೆ. ನಾನು ಪ್ರಿಯರಾಮ್ ಜುಂಜುನ್ವಾಲ ಅಲ್ಲ, ಜುಂಜುನ್ವಾಲ ಟ್ರೇಡಿಂಗ್ ಮಾಡಲ್ಲ, ಜುಂಜುನ್ವಾಲ ಬಂದು ಒಬ್ಬ ಸ್ವಿಂಗ್ ಇನ್ವೆಸ್ಟರ್ ಅಂತ ಹೇಳ್ಬೋದು, ಒಬ್ಬ ಇನ್ವೆಸ್ಟರ್ ಅಂತಲೇ ಹೇಳ್ಬೋದು. ನಾನು ಒಬ್ಬ ಟ್ರೇಡರ್, ಎಸ್ಪೆಷಲಿ ಟ್ರೇಡರ್, ನಾನು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇರ್ತೀನಿ. ಒಬ್ಬ ಟ್ರೇಡರಿಗೆ ಲಾಸ್ಗಳು ಪ್ರಾಫಿಟ್ಗಳು ಇದ್ದೇ ಇರುತ್ತೆ. ನಾವು ಒಂದು ವಾರ 5% ಮಾಡಿದ್ರೆ ಇನ್ನೊಂದು ವಾರ 10% ಲಾಸ್ ಮಾಡ್ಕೊಂಡಿರ್ಬೋದೇನೋ, ನನ್ನ ರಿಸ್ಕ್ ನನ್ನ ಮೀರಿ ಹೋದರೆ ಅಲ್ವಾ.
ಅಕಸ್ಮಾತ್ ನಾನು ರಿಸ್ಕ್ ಸರಹದಲ್ಲೇ ನಾನು ಇರಬೇಕು, ನನ್ನ ಅದರಲ್ಲೇ ಲಿಮಿಟ್ ಆಗಿರಬೇಕು ಅಂದರೆ ನನ್ನ ಪ್ರಾಫಿಟ್ ಮಾಡುವ ಒಂದು ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ. ಇದು ತುಂಬ ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ. ನಿಮಗೆ ಅಕಸ್ಮಾತು ತುಂಬ ದುಡ್ಡು ಮಾಡಬೇಕು ಅಂತ ಒಂದು ಆಪರ್ಚುನಿಟಿ, ಪ್ರತಿ ವಾರ 5% ಮಾಡಬೇಕು, ಪ್ರತಿ ವಾರ 10% ಮಾಡಬೇಕು, 20% ಮಾಡಬೇಕು ಅಂತ ಇದ್ದರೆ ನಿಮ್ಮ ರಿಸ್ಕ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಯಾವಾಗ ನಿಮಗೆ ಪ್ರತಿ ವಾರನೂ 2% ಸಾಕು, ಪ್ರತಿ ವಾರನೂ 1.5% ಸಾಕು ಅಂತ ಆಸೆ ಇದ್ದರೆ ನಿಮ್ಮ ರಿಸ್ಕ್ ಕೂಡ ಹಾಗೆ ಕಮ್ಮಿ ಇರುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ನಾನು ಒಬ್ಬ ಒಂದು ಒಂದು ನಿಮ್ಗೆ ನೀವು ಅಷ್ಟೇ ಒಂದು 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 ಮೊತ್ತ ನಿಮ್ಮ ಹತ್ರ ಒಂದು ಸಂಗ್ರಹಣ ಆದಮೇಲೆ ಒಂದು ಒಂದು ಲೆವೆಲ್ ಆಫ್ ಮನಿ ಇದ್ದಾಗ ನಿಮಗೆ ನೀವು ರಿಸ್ಕ್ ಕೂಡ ಕಮ್ಮಿ ತಗೋತಾ ಇರ್ತೀರ, ಅದಕ್ಕೆ ಬರುವ ರಿಟರ್ನ್ಸ್ ಕೂಡ ಕಮ್ಮಿ ತಗೋತಾ ಇರ್ತೀರ. ಇದಕ್ಕೆ ನಾನು ಮೊನ್ನೆ ಒಂದು ನನ್ನ ಲೈವ್ ವೀಡಿಯೋ ಮಾಡ್ಬೇಕಾದ್ರೆ ಒಂದು ಹೇಳಿದ್ದೀನಿ, ನಾನು ದಿನಕ್ಕೆ 1% ಮಾಡೋದ್ರೆ ತುಂಬ ಖುಷಿ ನನಗೆ, ನನ್ನ ಏನು ಬಂಡವಾಳಕ್ಕೆ ದಿನಕ್ಕೆ 1% ಮಾಡೋದು ತುಂಬ ಖುಷಿ. ಈಗ ಒಬ್ರು ಯಾರೋ ಒಬ್ರು ನನ್ನ ಕೋರ್ಸಲ್ಲಿ ನಾನು ಇದ್ದ ಒಬ್ರು ಕೇಳಿದರು, ಸರ್ ನಂತರ 10,000 ರೂಪಾಯಿ ಇದೆ ನಂತರ ಅಂತ ಹೇಳಿದೆ, 10,000 ರೂಪಾಯಿ ಬಂಡವಾಳ ಇದೆ. ನಾವು ಕೇಳಿದೆ, ಸರ್ ದಿನ ನೀವು 2% ಮಾಡೋ ಖುಷಿನ ನಿಮಗೆ ಅಂತ ಹೇಳಿದೆ. ಸರ್ ದಿನ 2% ಯಾರು ಗುಂಡು ಯಾರು ಇಲ್ಲ ಸರ್, ಕಳ್ಳನೂ ಕೊಡೋಲ್ಲ ನಮಗೆ ಅಷ್ಟು ದುಡ್ಡು, ಓಕೆ ಸೂಪರ್ ಸರ್ ಅಂತ ಹೇಳಿದರು. ದಿನಕ್ಕೆ 2% ಅಂದರೆ ಎಷ್ಟಾಯ್ತು ಸರ್ ಅಂತ ಕೇಳಿದೆ. 10,000 ರೂಪಾಯಿ 200 ರೂಪಾಯಿ ಸರ್, 200 ರೂಪಾಯಿ ನೀವು ಇಡೀ ದಿನ ಕೂತಿರ್ತೀರ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಏ 200 ರೂಪಾಯಿ ಯಾರು ಕೊಡ್ತಾರೆ ಸರ್, ಆಗಲ್ಲ ಅಂತ ಹೇಳಿದ್ರು. ನೋಡಿ, ನಾನು 2% ಅಂತ ಹೇಳಿದಾಗ ಅವರಿಗೆ ಒಂಥರ ಖುಷಿ ಆಯಿತು, ಅದೇ 200 ರೂಪಾಯಿ ಅಂತ ಬೇಜಾರಾಗೋಯ್ತು. ಸೊ ಈ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ನಿಮಗೆ ಎಷ್ಟೊಂದು ವೀಡಿಯೋಗಳನ್ನ ಹೇಳಿದ್ದೀನಿ, 3 ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ: ನಿಮ್ಮ ಟೈಮ್, ನಿಮ್ಮ ಬಂಡವಾಳ, ನಿಮ್ಮ ನಾಲೆಡ್ಜ್. ನೀವು ಎಷ್ಟು ನಾಲೆಡ್ ಇಟ್ಕೊಂಡಿರ್ತೀರ ಅಷ್ಟು ಸಂಪಾದನೆ ಮಾಡ್ಬೋದು, ಎಷ್ಟು ಬಂಡವಾಳ ಇಟ್ಕೊಂಡಿರ್ತೀರ ಅಷ್ಟು ಸಂಪಾದನೆ ಮಾಡ್ಬೋದು, ಎಷ್ಟು ಟೈಮ್ ಕೊಡ್ತೀರ ಮಾರ್ಕೆಟ್ಗೆ ಅಷ್ಟು ಸಂಪಾದನೆ ಮಾಡ್ಬೋದು. ಸೊ ಇದು 3 ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಹತ್ರ ಯಾವುದೋ ವಿಷಯ ಕಮ್ಮಿ ಇರ್ಬೋದು, ನಾನು ರಾಕೇಶ್ ಹತ್ರ ಆಗ್ಲಿಕ್ಕೆ ಆಗದೆ ಇರಕ್ಕೆ ಅಥವಾ ಆಗ್ಬೋದು ನಮ್ಮ ಮುಂದೆ ಫ್ಯೂಚರಲ್ಲಿ, ಅವನ ಥರ ಆಗಲಿಕ್ಕೆ ನಾವನ್ನಾಗಲ್ಲ, ನಾ ಪ್ರಿಯರಾಮ್ ಮೆಡ್ಡಿಗ್ ನಾವೆಲ್ಲೇ. ಸೊ ಅವನ ಥರ ಆಗಬೇಕು ಅಥವಾ ಅವನಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ನಾನು ಆ 3 ವೀಡಿಯೋ ಹತ್ರ ಇವು ಚೆನ್ನಾಗಿದ್ರೆ ನಾನು ಮಾಡ್ಬೋದೇನೋ ಒಂದು ಕಾಲಕ್ಕೆ, ಅಥವಾ ಇನ್ನು ಚಿಕ್ಕವನು ನಾನು ಆಗ್ತೀನೇನೋ. ಹೌದು, ಎರಡನೇ ವಿಷಯ, ನನಗೆ ಆ ಥರ ಒಂದು ಹಂಬಲನೇ ಇಲ್ಲದಿರ್ಬೋದು. ನಾನು ಒಂದು ರಾಕೇಶ್ ಜುಂಜುನವಾಲ ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹಂಬಲನೇ ಇಲ್ಲದೇ ಇರ್ಬೋದು ನನಗೆ, ನನ್ನ ಹಂಬಲಗಳೇ ಬೇರೆ ಥರ ಇರ್ಬೋದು ಅಲ್ವಾ. ಸೊ ಹಾಗಾಗಿ ನನ್ನ ವಿಷಯ ಬಿಡಿ, ಪರವಾಗಿಲ್ಲ, ನಿಮಗೆ ಇದು ಉಪಯೋಗ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ವೀಡಿಯೋ ಹೇಳಿ, ಉಪಯೋಗ ಆಗಲಿಲ್ಲ ಅಂದರೆ ನೋಡೋಕೆ ಹೋಗ್ಬೇಡಿ, ಆರಾಮ ಬೇರೆ ವಿಷಯಗಳನ್ನ ನೋಡ್ಕೊಡಿ, ಓಕೆನಾ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ, ಇದೊಂದು ಹೇಳಬೇಕು, ನನಗೇನು ಬೇಜಾರಾಗಿಲ್ಲ, ಯಾರು ತಲೆ ಕೆಡಿಸ್ಕೋಬೇಡಿ, ನನಗೇನು ಬೇಜಾರಾಗಲ್ಲ. ಇದು ಒಂದು ತುಂಬ ಒಂದು ವ್ಯಾಲಿಡ್ ಕ್ವಶನ್ ಕೇಳಿದ್ದಾರೆ ಅವರು ಅಲ್ವಾ, ನಾನು ಅಷ್ಟೊಂದು ನಾಲೆಡ್ಜ್ ಇದ್ದರೆ ಅಷ್ಟೊಂದು ದುಡ್ಡು ಯಾಕೆ ಮಾಡ್ಕೊಂಡು ಕೋಟಿ ಆದರೆ ಒಂದೇ ದಿನ ರಾತ್ರಿ ಕೋಟಿ ಆದಷ್ಟು ಆಗ್ಬೋದಲ್ಲ ಅಂತ, ಹಂಗೆ ಆಗಲ್ಲ ಅಲ್ವಾ, ಬೇರೆ 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 ಒಂದು ವಿಷಯಗಳು ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾರೋ ಕೇಳ್ತಾರೆ, ಓಕೆ ಸರ್ ಸೇಬಿ ರೂಲ್ ಒಂದು ಕಂಪನಿ ಶೇರ್, ಓಕೆ ಓಕೆ ಓಕೆ. ಸೊ ಒಬ್ರು ಕೇಳಿದ್ದಾರೆ, ಸರ್ ಸೇಬಿ ರೂಲು ಒಂದು ಕಂಪನಿ ಶೇರ್ ಪರ್ ಡೇಗೆ 5%ಗೆ ಆಗಬಹುದು, ಅದಕ್ಕಿದ್ರೆ ಜಾಸ್ತಿ ಆಗಲ್ಲ ಅಂತಿದ್ರು, ಈಗ ನೋಡಿದ್ರೆ 15% ಅಪ್ ಆಗುತ್ತೆ, 15% ಡೌನ್ ಆಗುತ್ತೆ, ಹೇಗೆ? ಓಕೆ ಓಕೆ, ನೋಡಿ, ಒಬ್ರು ಪ್ರಶ್ನೆ ರಂಜಿತಾ ಅವ್ರದ್ದು, ಸರ್ ಸೇಬಿ ರೂಲು 5% ಮಾತ್ರ ಒಂದು ದಿನದಲ್ಲಿ ಮೇಲೆ ಹೋಗ್ಬೇಕಾದ ರೂಲ್ಸ್ ಇಲ್ಲ ಮ್ಯಾಮ್. ಸ್ಟಾಕ್ ಮಾರ್ಕೆಟಲ್ಲಿ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಅಪ್ಪರ್ ಸರ್ಕ್ಯೂಟ್ ಹಿಟ್ಟಾಗಿ ಲೋವರ್ ಸರ್ಕ್ಯೂಟ್ ಹಿಟ್ಟಾದರೆ ಟ್ರೇಡಿಂಗ್ನ ಪಾಸ್ ಮಾಡ್ತಾರೆ, ಆ ದಿನದ ಆ ಟೈಮಿನ ಟ್ರೇಡಿಂಗ್ನ ಪಾಸ್ ಮಾಡ್ತಾರೆ. ನೀವು ಗೂಗಲ್ ಮಾಡಿದ್ರೆ ಅದ್ರ ಬಗ್ಗೆ ಸಿಗುತ್ತೆ, 5%, 10%, 20% ಥರ ಸ್ಟೇಜ್ಗಳಿದೆ. 45 ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ, ಒಂದು 2 ಅವರ್ಸ್ ಸ್ಟಾಪ್ ಮಾಡ್ತಾರೆ, ಒಂದು ದಿನ ಫುಲ್ ಸ್ಟಾಪ್ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದಿಸ್ ಅಪ್ಪರ್ ಸರ್ಕ್ಯೂಟ್ ಆ್ಯಂಡ್ ಲೋವರ್ ಸರ್ಕ್ಯೂಟ್. ಅದು ಟ್ರೇಡಿಂಗ್ನ ಸ್ಟಾಪ್ ಮಾಡಬೇಕು ಅಂತಿಲ್ಲ, ಅದನ್ನ ಪಾಸ್ ಮಾಡಿ ಆಮೇಲೆ ಮತ್ತೆ ಅದನ್ನ ರೆಸ್ಯೂಮ್ ಮಾಡ್ತಾರೆ, ಓಕೆನಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಪನಿಂಗಲ್ಲೇ ನಿಮ್ಗೆ 15% ಹೊಡೆದ್ರೆ ಅದನ್ನು ಸ್ಟಾಪ್, ಅಥವಾ ತುಂಬ ದೊಡ್ಡ ಪರ್ಸೆಂಟ್ ಹೊಡೆದ್ರೆ ಅವಾಗೇನು ಮಾಡೋಕ್ಕಾಗಲ್ಲ, ಓಪನಿಂಗ್ ಏನಾಗುತ್ತೆ, ಆಮೇಲೆ ಬೇಕಾದ್ರೆ ಪಾಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ಬೋದು, ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನನಗೆ ಓಕೆ, ಎಷ್ಟೊಂದು ಜನ ಸ್ಯಾಸ್ ಆನ್ಲೈನಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೋಗ್ಬೇಕಾರೆ ಏನೋ ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ. ನೋಡಿ, ನಾನು ಸ್ಯಾಸ್ ಆನ್ಲೈನ್ ಸಪೋರ್ಟ್ ಮಾಡೋದಿಲ್ಲ, ನನಗೆ ಅವ್ರಿಗೆ ಸಂಬಂಧ ಇಲ್ಲ, ನಾನು ಬರೀ ರೆಫರಲ್ ಮಾಡ್ತಾ ಇದ್ದೀನಿ ಅಷ್ಟೇ, ನಿಮಗೆ ಹೆಲ್ಪ್ ಆಗಲಿ ಅಂತ. ಓಕೆ, ನೀವು ಅವ್ರ ಹತ್ರ ಹೋದರೆ ನಿಮ್ಮ ಅವರ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಅವ್ರು ನಿಮಗೆ ಫುಲ್ ಹೆಲ್ಪ್ ಮಾಡಿಕೊಡ್ತಾರೆ ನಿಮ್ಮ ಅಕೌಂಟ್ ಓಪನ್ ಮಾಡಲಿಕ್ಕೆ ಪ್ರತಿಯೊಂದು ವಿಷಯಕ್ಕೂ. ಓಕೆ, ಓಕೆ, ಮೋಹನ್ ಅವ್ರು ಕೇಳ್ತಿದ್ದಾರೆ, ಸರ್ ಕೆಲವೊಮ್ಮೆ ಸ್ಟಾಕ್ಗಳು ಡೈಲಿ 5% ಅಪ್ ಆಗುತ್ತೆ, ಲಾಕ್ ಆಗುತ್ತೆ, ಆದರೆ ವಾಲ್ಯೂಮ್ ಇರಲ್ಲ, ಇಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ? ನೋಡಿ, ನಿನ್ನೆ ಮೋಹನ್ ಅವರೇ ನಿನ್ನೆ ಒಂದು ವೀಡಿಯೋ ಮಾಡಿದ್ದೀನಿ, ನಿನ್ನೆ ವೀಡಿಯೋದಲ್ಲಿ ಇದ್ರ ಬಗ್ಗೆನೇ ಮಾತಾಡಿದ್ದೀನಿ, ಪ್ರಿಸಮ್ ಎಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ತೊಗೊಂಡು. ವಾಲ್ಯೂಮ್ ಇಲ್ಲದೇ ಇರೋ ಸ್ಟಾಕು ತುಂಬ ಫಾಸ್ಟಾಗಿ ಮೇಲೆ ಹೋಗ್ತಾ ಇದ್ರೆ ದಯವಿಟ್ಟು ಆ ಸ್ಟಾಕ್ಗಳಿಂದ ದೂರ ಇರಿ, ಅದು ಪಂಪ್ ಆ್ಯಂಡ್ ಡಂಪ್ ಸ್ಟಾಕ್ ಆಗಿರುತ್ತೆ. ಪಂಪ್ ಆ್ಯಂಡ್ ಡಂಪ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದನ್ನು ನನ್ನ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಓಕೆ, ಸೋಮಶೇಖರ್ ಅವರು ತುಂಬ ಒಂದು ಇಂಪಾರ್ಟೆಂಟ್, ತುಂಬ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳಿದ್ದಾರೆ. ಸರ್, ನಿಮ್ಮ ಕೋರ್ಸ್ನಲ್ಲಿ ಹೇಳಿದ್ದೀರಾ, ಸೈಟ್ ಕೊಂಡ್ರೆ 2 ವರ್ಷ ಆದಮೇಲೆ ಅದನ್ನ ಮಾರಿದ್ರೆ ಅದು ಜಾಸ್ತಿ ಆದರೂ ನಿಮಗೆ ಅದು ಕ್ಯಾಪಿಟಲ್ ಏನಾಗಿರುತ್ತೆ, ಅದು ನೀವು ಶ್ರೀಮಂತರಾಗಲ್ಲ. ಅದರಿಂದ ಸ್ಟಾಕ್ ತೊಗೊಂಡ್ರೆ ನಾವು ಮಾರಿದ್ರು ಕ್ಯಾಪಿಟಲ್ ಏನಾಗುತ್ತಲ್ವಾ, ಅದು ನಮಗೆ ನಮ್ಮ ಇನ್ಫ್ಲೇಷನ್ ಅದ್ರ ಬಗ್ಗೆ ಪ್ರಾಬ್ಲಮ್ ಮಾಡಲ್ವಾ ಅಂತ ಹೇಳ್ತಿದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಇದು ನನ್ನ ಕೋರ್ಸ್ ತೊಗೊಂಡವ್ರು ಸ್ಟೇಜ್ 1 ಮಾಡಿದವ್ರಿಗೆ ಮಾತ್ರ ಇದು ತುಂಬ ಎಕ್ಸ್ಪ್ಲನೇಷನ್ ಅಷ್ಟೇ. ಪರ್ಫೆಕ್ಟ್ಲಿ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಆದರೆ
ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ ಅಲ್ಲಿ ಬೇರೆ ಬೇರೆ ಅಂತ ಅಡ್ವಾಂಟೇಜ್ಗಳಿದೆ. ಅಂದರೆ ಸ್ಟಾಕ್ಗಳು ನಿಮಗೆ ಡಿವಿಡೆಂಡ್ಸ್ ಕೊಡ್ತಾ ಇರುತ್ತೆ, ಸ್ಟಾಕ್ಗಳಲ್ಲಿ ನಿಮಗೆ ಸ್ಪ್ಲಿಟ್ಸ್ ಅಂತಿರುತ್ತೆ, ಬೋನಸ್ ಅಂತಿರುತ್ತೆ, ಪ್ಲಸ್ ಲಾಂಗ್ ಟರ್ಮ್ ಅಕ್ಯುಮುಲೇಷನ್ ಅಂದರೆ ಚಕ್ರಬಡ್ಡಿ ಅಂದರೆ ಕಾಂಪೌಂಡಿಂಗ್ ಎಫೆಕ್ಟ್ಸ್ ಇರುತ್ತೆ ಸ್ಟಾಕಲ್ಲಿ. ಆದರೆ ರಿಯಲ್ ಎಸ್ಟೇಟಲ್ಲಿ ಆ ಥರ ಒಂದು ಕಾಂಪೌಂಡಿಂಗ್ ಎಫೆಕ್ಟ್ ಇರಲ್ಲ. ರಿಯಲ್ ಎಸ್ಟೇಟ್ ಇಸ್ ಪ್ಯೂರ್ಲಿ ಫಾರ್ ಕ್ಯಾಪಿಟಲ್ ಗೇನ್. ಆ ಕ್ಯಾಪಿಟಲ್ ಗೇನ್ ಆದ್ರೂ ನಾನು ನನ್ನ ಸ್ಟೇಜ್ ಒನ್ನಲ್ಲಿ ಹೇಳಿದ್ದೀನಿ, ಎಷ್ಟೋ ಜನ ಅಥವಾ ನನ್ನ ಫ್ರೀ ಕೋರ್ಸ್ ಅಟೆಂಡ್ ಮಾಡೋವರೆಗೂ ಗೊತ್ತಿರುತ್ತಿದ್ದು. ನಾನು ಏನು ಹೇಳ್ತಿರ್ತೀನಿ, ಒಂದು ಸೈಟ್ ತೊಗೊಂಡಿರ್ತೀರ 1 crore rupees, 10 years ಬಿಟ್ಕೊಂಡು ಬರ್ತೀರಾ, ಆ ಸೈಟು 1 crore rupees ಸೈಟು 10 crore ಆಗೋಗಿರುತ್ತೆ ಅಂತ ಅನ್ಕೊಳ್ಳೋಣ. ಒಂದು 10 years ಆದಮೇಲೆ 10 crore ಆಗೋಗಿರುತ್ತೆ. ನೀವು 9 crore ಶ್ರೀಮಂತರಾದ್ರ ಖಂಡಿತ ಅಲ್ಲ, ನಿಮ್ಮ ದುಡ್ಡಿನ ಬೈಯಿಂಗ್ ಪವರ್ ಕಮ್ಮಿ. ಅದು ಹೆಂಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೋರ್ಸಲ್ಲಿ. ನೀವು ಆ ಪಕ್ಕ ಸೈಟ್ ತೊಗೋಬೇಕಂದ್ರೂ ನೀವು 10 crore ಕೊಡಲೇಬೇಕು. ಪಕ್ಕ ಸೈಟ್ 1 crore ಸಿಗಲ್ಲ. ಅಕಸ್ಮಾತ್ ಪಕ್ಕ ಸೈಟ್ 1 crore ಸಿಕ್ಕಿದ್ರೆ ನೀವು 9 crore ಶ್ರೀಮಂತ ಅಂತ ಹೇಳ್ಬೋದು. ಆದರೆ ಒಂದು ಸೈಟನ್ನು ನೀವು ಮಾರಿದಾಗ ಅದು ಮಾರಬೇಕಾದ್ರೆ ಎಷ್ಟು ಬಂತು ಅದರ ಪಕ್ಕ ಸೈಟು ಅಪ್ರಾಕ್ಸಿಮೇಟ್ಲಿ ಅಷ್ಟೇ ದುಡ್ಡಿರುತ್ತೆ. ಸೊ ಹಾಗೆ ನೀವು ಶ್ರೀಮಂತರ ಆಗಿಲ್ಲ, ನಿಮ್ಮ ಬೈಯಿಂಗ್ ಪವರ್ ಕಮ್ಮಿ ಆಗಿದೆ, ದುಡ್ಡಿನ ಬೈಯಿಂಗ್ ಪವರ್ ಕಮ್ಮಿ ಆಗಿದೆ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಈ ಕ್ವಶನ್ ಕೇಳಿದ್ದಾರೆ ಅವರು. ಓಕೆ ಓಕೆ, ಸೊ ಇದು ಇಷ್ಟು ನಿಮ್ಮ ಪ್ರಶ್ನೆಗಳು. ಮತ್ತೆ ನಾನು ಓಕೆ, ಇನ್ನೊಬ್ರು ಡಿ ಎನ್ ಅಂತ ಅವ್ರು ಕೇಳ್ತಿದ್ದಾರೆ, ಸರ್ ಎ ಬಿ ಆದಮೇಲೆ ಸಿ ಬರಬೇಕಲ್ವ, ಎಕ್ಸ್ ವೇ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎ ಬಿ ಆದಮೇಲೆ ಸಿನೇ ಬರೋದು, ಸಿ ಆದಮೇಲೆ ಬರೋದು ಎಕ್ಸ್ ವೇವ್, ಅದು ಎಕ್ಸ್ ವೇವ್ ಬಂದಮೇಲೆ ಮತ್ತೆ ಎ ಬಿ ಸಿ ಆಗುತ್ತೆ. ಇದು ಒಂದು ಕರೆಕ್ಟಿವ್ ವೇವ್ ಪ್ಯಾಟರ್ನ್. ಇದು ನಾನು ವೇವ್ ಅನಾಲಿಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಡೀಟೇಲ್ ಅಂದರೆ ನಾನು ಸ್ಟೇಜ್ 5 ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿ ಎನ್ ಸರ್, ನಿಫ್ಟಿ ನಾವು ನಿನ್ನೆ ಅಂದ್ಕೊಂಡಂಗೆನೆ, ನಿನ್ನೆ ನಾನು ಏನು ಹೇಳಿದೆ ಅದರ ಪ್ರಕಾರ ಇವತ್ತು 17,532 ಹೈ ಮಾಡಿ ಕ್ಲೋಸ್ ಬಂದು 15,519 ಬಂದಿದೆ. ಅಂದರೆ ನಾವು ಹೇಳಿದ ಒಂದು ಟಾರ್ಗೆಟ್ನ ಅದು ರೀಚ್ ಆಗಿದೆ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಒಂದು ವಿಷಯ ನೀವು ನೋಡಬೇಕು. ಏನು ಆ ವಿಷಯ ತುಂಬ ಇಂಟ್ರೆಸ್ಟಿಂಗ್? ಇಲ್ಲಿ ಒಂದು ನನ್ನ ವೇವ್ 4 ಬಂದು ಒಂದು ಪ್ರೈಸ್ ಆಕ್ಷನ್, ಅಂದರೆ ಇಲ್ಲಿ ನನ್ನ ವೇವ್ 4 ಬಂದು ಇಲ್ಲಿ ಒಂದು ರೇಂಜ್ ಬೌಂಡ್ ಆಗಿತ್ತು. ಅಂದರೆ ಇದು ವೇವ್ 4ನ ಪ್ರೆಡಿಕ್ಟ್ ಮಾಡಿದ್ವಿ, ಆದರೆ ಇವತ್ತು ಅದನ್ನು ಒಂದು ಮೊಮೆಂಟಮ್ ಕ್ಯಾಂಡಲ್ ಬೀಟ್ ಮಾಡಿದೆ, ಅದರ ಕ್ಲೋಸ್ ಕೂಡ ಹೊರಗಡೆ ಕೊಟ್ಟಿದೆ. ಅಂದರೆ ಈ ರೇಂಜ್ನ ಬೀಟ್ ಮಾಡ್ತು ಅಂತ ಅರ್ಥ. ಈಗ ನನ್ನ ಇಚ್ಚಿ ಮೊಕ್ಕು ನೋಡ್ಕೊಂಡು ನಾನು ಚೆಕ್ ಮಾಡೋದಾದರೆ ನಮಗೆ ನಾಳೆ ಮಾರ್ಕೆಟ್ಟು ಅಂದರೆ ಈ ಟಿ ಎಸ್ ಇಂದ ತುಂಬ ಡಿವಿಯೇಷನ್ ಆಗಿರೋದ್ರಿಂದ ನಾಳೆ ಒಂದು ಕರೆಕ್ಷನ್ ಮಾಡ್ಕೊಂಡು, ನಾಳೆ ಮಾಡ್ತಾ ಇಲ್ವಾ ನಾವು ಲೋವರ್ ಟೈಮ್ ಫ್ರೇಮ್ ನೋಡ್ಕೊಂಡು ಚೆಕ್ ಮಾಡೋಣ, ಒಂದು ಕರೆಕ್ಷನ್ ಮಾಡಿಕೊಂಡು ನಾವು ಆಮೇಲೆ 18,000 ಕಡೆಗೆ ಏನು ಹೋಗುತ್ತೆ ಅಂತ ನಾನು ಒಂದು ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ, ಆ ಕಡೆ ಹೋಗಲಿಕ್ಕೆ ಪ್ರಯತ್ನ ಪಡ್ಬೋದು. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ನಮಗೆ ಡೈಲಿ ಚಾರ್ಟಲ್ಲಿ ಡೈವರ್ಜೆನ್ಸ್ ಇನ್ನೂ ಇಲ್ಲ, ಡೈವರ್ಜೆನ್ಸ್ ಬಂದಿಲ್ಲ ಡೈಲಿ ಚಾರ್ಟಲ್ಲಿ, ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ. ಸೊ ಇನ್ನೊಂದು ಹೈ ಬಾಕಿ ಇದೆ ಅನ್ನೋಕ್ಕೆ ಇದೊಂದು ಇಂಡಿಕೇಷನ್. ನನ್ನ ಇದು ನಮ್ಮ ಪ್ರೆಡಿಕ್ಷನ್ ಕೂಡ, ನಾವು ಒಂದು ತಿಂಗಳಿಂದನೂ ನಾವು ಇದನ್ನೇ ಮಾಡ್ತಾ ಇದ್ದೀವಿ, ಅದೇ ರೀತಿ ಮಾರ್ಕೆಟ್ ಕೂಡ ಇವತ್ತಿಗೂ ಆಗ್ತಾ ಇದೆ. ಸೊ ನಾಳೆ ಮಾರ್ಕೆಟ್ ವಾಪಸ್ ಇಲ್ಲಿ ಕರೆಕ್ಷನ್ ತೊಗೊಂಡು ಈ ಒಂದು ಟಿ ಎಸ್ ಲೈನ ಮುಟ್ಟಿ ವಾಪಸ್ ಹಿಂಗೆ ಮೇಲೆ ಹೋಗುತ್ತಾ, ಅದನ್ನು ಚೆಕ್ ಮಾಡಲಿಕ್ಕೆ ನಾವೊಂದು ಲೋವರ್ ಟೈಮ್ ಫ್ರೇಮ್ಗೆ ಹೋಗಬೇಕಾಗತ್ತೆ. ಆ ಲೋವರ್ ಟೈಮ್ ಫ್ರೇಮ್ ಹೋಗ್ಲಿಕ್ಕೆ ನನಗೆ 1 hour ಚಾರ್ಟ್ ಹೋಗ್ತೀನಿ. ನೋಡಿ, ನೀವು ಅನಲೈಸ್ ಮಾಡಬೇಕಾದ್ರೆ ಇದೇ ರೀತಿ ಮಾಡಬೇಕು ಅನಲೈಸ್, ಆಯಿತಾ? ನೋಡಿ, ಇಲ್ಲಿ ನನ್ನ ಅವರ್ಲಿ ಚಾರ್ಟ್ ಬಂದಿದ್ದೀನಿ. ಈ ಅವರ್ಲಿ ಚಾರ್ಟಲ್ಲಿ ನೀವು ನೋಡಿದ್ರೆ ಕ್ಲಿಯರ್ ಆಗಿ ಇಲ್ಲೊಂದು ನನಗೆ ಡೈವರ್ಜೆನ್ಸ್ ಕ್ರಿಯೇಟ್ ಆಗಿದೆ. ನೋಡಿ, ಇಲ್ಲೊಂದು ಹೈ ಇದೆ, ಮಾರ್ಕೆಟು ಮೇಲೆ ಹೋಗಿದೆ, ಹೈ ಹೋಗಿದೆ, ಇಲ್ಲಿ ಡೈವರ್ಜೆನ್ಸ್ ಮಾತ್ರ ಇಲ್ಲಿ 1 hourಲ್ಲಿ ಕ್ರಿಯೇಟ್ ಆಗಿದೆ. ಸೊ 1 hourಲ್ಲಿ ಡೈವರ್ಜೆನ್ಸ್ ಇದೆ, ಅದರರ್ಥ ಒಂದು ಕರೆಕ್ಷನ್ ಆಗಬೇಕು, ಆಯಿತಾ? ಒಂದು ಕರೆಕ್ಷನ್ ಆಗಬೇಕು. ಜೊತೆಗೆ ಈ ಟಿ ಎಸ್ ಕೆ ಎಸ್ ಲೈನ್ ಕೂಡ ತುಂಬ ಡಿವಿಯೇಷನ್ ಆಗಿರೋದ್ರಿಂದ ಒಂದು ಸೆಳೆತ ಈ ಕಡೆ ಬರುತ್ತೆ ಅಂತ ನಾವು ಅನ್ಕೋಬಹುದು. ಕ್ರ್ಯಾಶ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೆಳಗೆ ಹೋಗುತ್ತೆ ಅಂದರೆ ಕ್ರ್ಯಾಶ್ ಅಲ್ಲ, ಅದು ಕರೆಕ್ಷನ್. ನನ್ನ ಟ್ರೆಂಡ್ ಇವತ್ತಿಗೂ ಅಪ್ ಟ್ರೆಂಡೇ ಇದೆ ಮಾರ್ಕೆಟಲ್ಲಿ, ಇವತ್ತಿಗೂ ನಿಫ್ಟಿ ಅಪ್ ಟ್ರೆಂಡಲ್ಲೇ ಇದೆ. ಇದು ಕ್ರ್ಯಾಶ್ ಅಲ್ಲ, ಇದು ಕರೆಕ್ಷನ್. ಡಿಫ್ರೆನ್ಸ್ ಎರಡು ಅರ್ಥ ಮಾಡ್ಕೊಳ್ಳಿ, ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ? ಸೊ ಎಷ್ಟೊಂದು ಜನ ಸರ್ ಕೆಳಗೆ ಬರ್ತಾರೆ, ಕ್ರ್ಯಾಶ್ ಸರ್ ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ತೆಗೆದುಬಿಡಲಾ ಅಂತ ಹೇಳ್ತಾರೆ. ದಯವಿಟ್ಟು ತೆಗಿಬೇಡಿ, ಇದು ಕರೆಕ್ಷನ್ ಅಷ್ಟೇ, ಕ್ರ್ಯಾಶ್ ಅಲ್ಲ. ಓಕೆ, ಸೊ ಇಲ್ಲಿ ಡೈವರ್ಜೆನ್ಸ್ ಇರೋದ್ರಿಂದ ನನಗೆ ಅವರ್ಲಿ ಚಾರ್ಟಲ್ಲಿ ಒಂದು ಕರೆಕ್ಷನ್ ತೊಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಈಗ ಇಲ್ಲಿಂದ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ನೋಡೋಕ್ಕೆ ನಾನು 5 minutes ಚಾರ್ಟ್ ಹೋಗೋಣ. 5 minutes ಚಾರ್ಟ್ ಹೋದಾಗ ನಿಮಗೆ ನಾನು ನಿನ್ನೆ ಏನು ಪ್ರೆಡಿಕ್ಟ್ ಮಾಡಿದ್ದೆ ಅದು ಏನಾಯ್ತು ಇವತ್ತು ಅಂತ ನೋಡೋಣ. ನಾನು ನಿನ್ನೆ ಹೇಳಿದ್ದೆ ಇಲ್ಲಿಗೆ ಈ ಪಾಯಿಂಟಿಗೆ ಒಂದು ಸಿ ಮುಗಿದಿತ್ತು ನಿನ್ನೆ, ಇದೊಂದು ಎಕ್ಸ್ ವೇವ್ ಶುರುವಾಗಿದೆ. ಈ ಎಕ್ಸ್ ವೇವ್ ಶುರುವಾದರೆ ನಾಳೆ ಅಂದರೆ ಇವತ್ತು ಇನ್ನೊಂದು ಎ ಬಿ ಸಿ ಮಾಡ್ಬೋದು ಮಾರ್ಕೆಟ್ಟು, ಮಾರ್ಕೆಟ್ ಮಾಡಿ 17,500 ಕಡೆಗೆ ಹೋಗ್ಬೋದು ಅಂತ ನಾವು ಮೆಷರ್ ಮಾಡಿದ್ವಿ. ಅದು ಹೆಂಗೆ ಮೆಷರ್ ಮಾಡಿದ್ವಿ? ಪ್ರೀವಿಯಸ್ ವೇವ್ಗಳಿಂದ ಮೆಷರ್ ಮಾಡಿದ್ವಿ, ನನ್ನ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಅದೇ ರೀತಿ ಆಯಿತಾ? ಅದನ್ನು ಚೆಕ್ ಮಾಡಲಿಕ್ಕೆ ನಾನು ಈಗ ನನ್ನ ಫಿಬೊನಾಚಿ, ನನ್ನ ಫೇವರೇಟ್ ಫಿಬೊನಾಚಿ ಹಾಕೋತೀನಿ. ಈಗ ನೋಡಿ, ಇದು ಎ, ಇದು ಬಿ, ಅಂದರೆ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಪರ್ಫೆಕ್ಟ್ ಅಡ್ಜಸ್ಟ್ ಮಾಡ್ಕೋಬೇಕಿದು.
ಮಾಡಿದ್ರೆ ನನ್ನ ಎ ಬಿ ಸಿ ಬಂದು ಎಕ್ಸಾಕ್ಟ್ ಎ ಈಕ್ವಲ್ ಟು ಸಿ ಲೆವೆಲ್ಗೆ ಬಂದು ಇವತ್ತು ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿದೆ, ಬಟ್ ಅದರ್ವೈಸ್ ನನ್ನ ಎ ಈಕ್ವಲ್ ಟು ಸಿ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಆ ಲೆವೆಲ್ ಕೂತ್ಕೊಳ್ಳುತ್ತೆ. ಸೊ ಎ ಈಕ್ವಲ್ ಟು ಸಿ ಲೆವೆಲ್ಗೆ ಬಂದು ಅದು ಸಪೋರ್ಟ್ ತೊಗೊಂಡು ರೆಸಿಸ್ಟೆನ್ಸ್ ತೊಗೊಂಡಿದೆ. ಇವತ್ತು ನೋಡಿ ಏನಾಯ್ತು ಅಂತ ನೋಡೋಣ. ಇವತ್ತು ನೋಡಿ ಆ ಲೆವೆಲ್ ಬಂದ ತಕ್ಷಣವೇ ಮಾರ್ಕೆಟು ಎಷ್ಟೋ ಒಂದ್ಸರಿ ಬೀಟ್ ಮಾಡೋಕೆ ಟ್ರೈ ಮಾಡ್ತು, ಅದರಲ್ಲಿ ಬೀಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಈ ಒಂದು ಎಕ್ಸ್ ವೇವ್ ಆದ ಮೇಲೆ ಬೇಕಾದ ಒಂದು ಎ ಬಿ ಸಿ ಮುಗಿದಿದೆ ಅಂತ ಅನ್ಕೋಬಹುದು. ಅಲ್ಲ, ಒಂದು ಬಂದರೆ ನಂಗೆ ಮುಗಿದೆ ಅಂತ ಅರ್ಥ ಅನ್ಕೋಬಹುದು. ಈಗ ನಾಳೆ ಮಾರ್ಕೆಟಲ್ಲಿ ಓಪನಿಂಗ್ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಗಿ ಅಥವಾ ಮೇಲ್ಗಡೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ನಾಳೆ ನೀವೇನು ಅನ್ಕೋಬೇಕು ಅಂದರೆ ಮಾರ್ಕೆಟಲ್ಲಿ ಈ 127-138 ಈ ಎರಡು ಲೆವೆಲ್ಗಳಿಗೆ ಅಂದರೆ 15,562-573 ಕಡೆಗೆ ಮಾರ್ಕೆಟ್ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟು ಅಲ್ಲಿಂದ ವಾಪಸ್ ನಮಗೆ ನೆಕ್ಸ್ಟ್ ಕರೆಕ್ಷನ್ ಶುರು ಆಗ್ಬೋದು ಅಂತ ಅನ್ಕೋಬಹುದು. ನಾಳೆ ಅಕಸ್ಮಾತ್ ಗ್ಯಾಪ್ ಅಪ್ ಆಗಿ ಅಥವಾ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಆದರೆ ಅಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಇಲ್ಲೂ ಒಂದು ಮೊಮೆಂಟಮ್ ಕ್ಯಾಂಡಲ್ ಗ್ರೀನ್ ಮೊಮೆಂಟಮ್ ಕ್ಯಾಂಡಲ್ ಬಂದು ಇನ್ನೂ ಮೇಲೆ ಹೋದ್ರೆ 1.618 ಲೆವೆಲ್ ಆಯ್ತಾ. ಸೊ ಈ ಸಿ ಬಂದು 1-2-3-4-5 ಸಿ ಆಗಿರುತ್ತೆ, ಎ ಬಿ ಸಿ ಸಿ ಅಲ್ಲ. ಸೊ 1.618 ಲೆವೆಲ್ ತನಕ ಒಂದು ಆಮೇಲೆ ಒಂದು ಇನ್ನೊಂದು 4-5 ಮಾಡಬಹುದು ಅಂತ ಅನ್ಕೋಬಹುದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಮೇಲ್ ಹೋಗ್ತಾ ಇದ್ರೆ, ನಾಳೆ ಅಕಸ್ಮಾತ್ ಸೈಡ್ ವೇಸ್ ಹೋಗ್ತಾ ಇದ್ರೆ, ಸ್ಲೋ ಆಗಿ ಸೈಡ್ ವೇಸ್ ಹೋದ್ರೆ ನಾಳೆ ನಿಮಗೆ ಇನ್ನೊಂದು ಎ ಬಿ ಸಿ ಮಾಡಬಹುದು ಆ ಎಕ್ಸ್ ವೇವ್ ಮುಗಿದ ಮೇಲೆ ಅಂತ ಅನ್ಕೋಬಹುದು. ಸ್ಲೋ ಆಗಿ ಹೋದ್ರೆ ಅಕಸ್ಮಾತ್ ನಾಳೆ ಮಾರ್ಕೆಟ್ಟು ಕೆಳಗಡೆ ಬರಕ್ಕೆ ಶುರು ಮಾಡಿದ್ರೆ, ನಿಮಗೆ ನಾಳೆ ಮಾರ್ಕೆಟ್ ಕೆಳಗಡೆ ಬರಕ್ಕೆ ಶುರು ಆದರೆ ನಿಮಗೆ ಏನು ಮಾಡ್ಬೇಕು ಅನ್ಕೋಬೇಕು, ಈ ಎ ಬಿ ಸಿ ಮುಗೀತು, ನನ್ನ ಕರೆಕ್ಷನ್ ಶುರುವಾಗಿದೆ, ಆ ಮೇಜರ್ ವೇವ್ ಏನು ಎ ಬಿ ಇದು ಫುಲ್ ಬಿ ತಾನೇ ಆಗ್ತಾ ಇರೋದು, ಫುಲ್ ಬಿ ನೆನೆ ವೀಡಿಯೋ ತಗ ನಿಮ್ಗೆ ಎಲ್ಲಿದ್ದೀನಿ ಅಂತ. ಸೊ ಇದು ಫುಲ್ ಮೇಜರ್ ಬಿ, ಆದ್ರಿಂದ ನನ್ನ ಮೇಜರ್ ಸಿ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ಬೋದು ಅಂತ ನಾವು ಅನ್ಕೋಬಹುದು. ಅದು 17,000 ನಾವು ಮೊನ್ನೆ ಮೆಷರ್ ಮಾಡಿದ 17,250 ರೇಂಜ್ಗಳಿಗೆ ನಿಫ್ಟಿ ಬರಬಹುದು ಕರೆಕ್ಷನ್ ಶುರುವಾಗಿ. 17,250 ಕಡೆಗೆ ಬರಬಹುದು. ಸೊ ನಾಳೆ ಮಾರ್ಕೆಟ್ ಓಪನಿಂಗ್ ಮೇಲೆ ಗ್ಯಾಪ್ ಡೌನ್ ಆದರೆ 17,250 ನಮ್ಮ ಟಾರ್ಗೆಟ್ಗಳಾಗುತ್ತೆ. ಅಕಸ್ಮಾತ್ ಸೈಡ್ ವೇಸ್ ಹೋದರೆ ಒಂದು ಎಕ್ಸ್ ವೇ ಮಾಡ್ಕೊಂಡು ಇನ್ನೊಂದು ಎ ಬಿ ಸಿ ಮಾಡ್ಬೋದು. ಮೇಲೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಈ 138-127 ನೋಡ್ಕೊಳ್ಳಿ, ಅಲ್ಲೂ ಬೀಟ್ ಮಾಡ್ಕೊಂಡು ಹೋದ್ರೆ 1.618 ಲೆವೆಲ್ನಾಗೂ ನೋಡಿಕೊಂಡು ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. 1.618 ಲೆವೆಲ್ ಹೋದರೆ ಅಲ್ಲೊಂದು 4 ಮಾಡಿ ಇನ್ನೊಂದು 5 ಮಾಡಲಿಕ್ಕೆ ಮಾರ್ಕೆಟ್ ಮೇಲೆ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂಥರ ಈ ಬೆಂಬಿಡದ ಭೂತ ಅಂತ ಹೇಳ್ತಾರಲ್ಲ, ಆ ರೀತಿ ನಿಫ್ಟಿ ಎಲ್ಲೆಲ್ಲಿ ಹೋಗುತ್ತೆ ಅದನ್ನು ನೋಡ್ಕೊಂಡು ಹೋಗೋದೆ ಒಂದು ಅನಲೈಸ್ ಮಾಡೋ ಸ್ಕಿಲ್. ಆ ಥರ ಈ ಥರ ಒಂದು ಅನಲೈಸ್ ಮಾಡುವ ಸ್ಕಿಲ್ ಸಿಗೋದು ಅಡಾಪ್ಟಿವ್ ಟ್ರೇಡರಿಗೆ ಮಾತ್ರ, ಒಬ್ಬ ವೇವ್ ಅನಾಲಿಸಿಸ್ ಫಿಬೊನಾಚಿ ಈ ಥರ ಒಂದು ಗೊತ್ತಿರೋರು ಮಾತ್ರ. ಇದಕ್ಕೆ ನಮ್ಗೆ ಸಪೋರ್ಟ್ ಆಗಿ ನಮಗೆ ಇಚ್ಚಿಮೊಕ್ಕು ಇರುತ್ತೆ. ನೋಡಿ ಇವತ್ತಿಂದ ಎಂಟೈರ್ ಡೇ ನೋಡಿ ಇವತ್ತು ಗ್ಯಾಪ್ ಅಪ್ ಕ್ಲೌಡ್ ಬ್ರೇಕ್ಔಟ್ ಆಯ್ತು. ಇಲ್ಲಿ ಕ್ಲೌಡ್ ಬ್ರೇಕ್ ಇದನ್ನು ಪ್ರಿಂಟ್ ಮಾಡಿದ್ವಿ, ಮೇಲೆ ಹೋಗುತ್ತೆ ಅಂತ ಪ್ರಿಂಟ್ ಮಾಡಿದ್ವಿ, 17,500 ಹೋಗುತ್ತೆ ಅಂತ ಗೊತ್ತಿತ್ತು ನಮಗೆ. ಅದರ ಜೊತೆಗೆ ಒಂದು ಓಪನಿಂಗ್ ಏನು ಗ್ರೀನ್ ಕ್ಯಾಂಡಲ್ ಇದೆ ಅದರ ಮೇಲೆ ಆ ಬ್ರೇಕ್ ಆ ಇದನ್ನೇ ಬೀಟ್ ಮಾಡುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಿಂಗೆ ಮಾಡಿ ಮಾಡ್ಬೇಕಾದ್ರೆ ಈ ಲೆವೆಲ್ನ ಬೀಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬೈ ಮಾಡಿ ಅಂತ ಹೇಳ್ತೀನಿ. ಇವತ್ತು ಅದನ್ನು ಬೈ ಮಾಡ್ಕೊಂಡು ಹೋಯಿತು. ನೋಡಿ ಎಂಟೈರ್ ಡೇ ನನ್ನ ಕೆ ಎಸ್ ಬಂದು ಸಪೋರ್ಟ್ ಆಗಿ ಕೂತಿದೆ, ಎಂಟೈರ್ ಡೇ ಕೆ ಎಸ್ ಸಪೋರ್ಟ್ ಆಗಿದೆ. ನನ್ನ ಪ್ರತಿ ಒಂದ್ಸರಿ ಟಿ ಎಸ್ ಹತ್ರ ಬಂದಾಗಲೂ ನೀವು ಇಲ್ಲಿ ಪಿರಮಿಡಿಂಗ್ ಮಾಡ್ಕೊಂಡು ಇವತ್ತು ನಾವು ಮೇಲ್ ಮೇಲೆ ಹೋಗ್ಬೋದಾಗಿತ್ತು. ಪ್ರತಿ ಒಂದು ಕಡೆ ನಾವು ಪಿರಮಿಡಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದಾಗಿತ್ತು. ಸೊ ನನಗೆ ಈ ಒಂದು ಸ್ಟ್ರಕ್ಚರ್ ನೋಡಿದ್ರೆ, ಈ ಒಂದು ಸ್ಟ್ರಕ್ಚರ್ ಇದಕ್ಕೆ ಒಂದು ಎಂಡಿಂಗ್ ಬ್ಯಾಂಗಲ್ ಅಂತಲೂ ಹೇಳ್ತಾರೆ, ಈ ಒಂದು ಸ್ಟ್ರಕ್ಚರ್ ನೋಡಿದ್ರೆ ನಾಳೆ ಮಾರ್ಕೆಟ್ ಕೆಳಗಡೆ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನ್ಕೋಬಹುದು. ಬಟ್ ಆಲ್ರೆಡಿ ಹೇಳಿದ್ದೀನಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಬಟ್ ನನ್ನ ಸಾಧ್ಯತೆಗಳು ಜಾಸ್ತಿ ಕೆಳಗಡೆಗೆ ಬರುತ್ತೆ ಇದೆ ಅಂತ ನಾನು ಅನ್ನಿಸ್ತಾ ಇದೆ ನನಗೆ. ಬಟ್ ನೋಡೋಣ ಏನಾಗುತ್ತೆ ಅಂತ ನಾಳೆ ಮಾರ್ಕೆಟ್ ಓಪನಿಂಗ್ ಮೇಲೆ ನಾವು ನೋಡಿಕೊಂಡು ಟ್ರೇಡಿಂಗ್ ಮಾಡೋಣ. ಓಕೆ, ಇವತ್ತು ಬ್ಯಾಂಕ್ ನಿಫ್ಟಿ ಕಡೆ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಅನಾಲಿಸಿಸ್ ಎಲ್ಲ ಸೇಮೇನೆ. ನೋಡಿ ಬ್ಯಾಂಕ್ ನಿಫ್ಟಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇವತ್ತು ನೋಡಿ ಪ್ರೈಸ್ ಆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಕೊಟ್ಟು ನಾ ಯಾವಾಗಲೂ ಹೇಳ್ತಾ ಇರೋದೇನು, ಹಿಂಗೆ ಬ್ರೇಕ್ ಕೋಟಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಬೈ ಮಾಡಬೇಕು ಅಂತ ಹೇಳ್ತೀನಿ. ಈ ಲೆವೆಲ್ನ ಬೀಟೇ ಮಾಡಲಿಲ್ಲ, ಈ ಲೆವೆಲ್ ಇಲ್ಲಿ ಮಾತ್ರ ಈ ಕ್ಯಾಂಡಲ್ ಮಾತ್ರ ಬೀಟ್ ಮಾಡ್ತು. ಈ ಕ್ಯಾಂಡಲ್ ಬೀಟ್ ಮಾಡಿದ ತಕ್ಷಣ ವಾಪಸ್ ಆ ಲೆವೆಲ್ನ ಟೆಸ್ಟ್ ಮಾಡಿ, ಅಂದರೆ ಈ ಲೆವೆಲ್ಗಳನ್ನ ಟೆಸ್ಟ್ ಮಾಡಿ ಝೂಮ್ ಅಂತ ಮೇಲೋಯ್ತು ಬ್ಯಾಂಕ್ ನಿಫ್ಟಿ. ಅಷ್ಟೇ, ಮಾರ್ಕೆಟ್ ಹೆಂಗೆ ಹೇಳುತ್ತೆ, ಚಾರ್ಟ್ ಹೆಂಗೆ ಹೇಳುತ್ತೆ ಅದ್ರ ಪ್ರಕಾರ ನಾವು ಅದ್ರ ಪ್ರಕಾರ ಟ್ರೇಡ್ ಮಾಡಿದ್ರೆ ನಮಗೆ ಒಳ್ಳೆ ಪ್ರಾಫಿಟ್ ಮಾಡುತ್ತೆ. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ಲಿ, ಯಾರು ಆಪ್ಷನ್ ಬೈಯರ್ ಸೆಲ್ಲರ್ಸ್ ಇದ್ದಾರೆ, ನಿಮ್ಗೆ ಆಪ್ಷನ್ ಬೈಯರ್ಸ್ ಯಾರಿದ್ದಾರೆ ಗೊತ್ತಾ ಇರುತ್ತೆ. ಈ ಥರ ಒಂದು ಬ್ರೇಕ್ಔಟ್ ಸಿಕ್ಕಿದ್ರೆ ನಮಗೆ ನೀವು ಇಲ್ಲಿಂದ ಇಲ್ಲಿಗೆ ಬರೋವಳಿಗೆ ನೀವು 1,000 ರೂಪಾಯಿ ದುಡ್ಡನ್ನ ಮಾಡ್ಬೋದು ಅಲ್ವಾ, ಖಂಡಿತ ಅಲ್ವಾ. ಆಪ್ಷನ್ ಬೈಯರ್ಸ್ ಯಾರಿದ್ದಾರೆ, ಸೊ ಈ ಥರ ಒಂದು ಒಳ್ಳೆ ಎಂಟ್ರಿ ಸಿಗೋ ತನಕ ನೀವು ಕಾಯ್ತಾ ಇರಬೇಕು, ಇಲ್ಲಾಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ನೀವು ಒಳ್ಳೆ ಪ್ರಾಫಿಟ್ ಕೂಡ ನೀವು ಮಾಡ್ಕೋಬೋದು. ಸೊ ಇದು ನನ್ನ ನಿಫ್ಟಿಯ ವಿಶ್ಲೇಷಣೆ ಆಯಿತಾ. ನಾ ಇನ್ನೊಂದು ವಿಡಿಯೋ ಕೂಡ ನಾನು ನಿಮ್ಮ ನನ್ನ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ, ಎಮರ್ಜೆನ್ಸಿ ಫಂಡ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋ ನೋಡಿಲ್ಲ ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆ ವಿಡಿಯೋನ ತೋರಿಸಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಎಮರ್ಜೆನ್ಸಿ ಫಂಡ್ ಅಂತ ಒಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇರುತ್ತೆ. ಓಕೆ, ಮತ್ತೆ ನಾಳೆ ಸಿಗೋಣ. ಚಿಕ್ಕ ಸ್ಟಾಪ್ ಲಾಸ್ ಹಾಕೊಳ್ಳಿ, ದೊಡ್ಡ ಪ್ರಾಫಿಟ್ ಮಾಡಿ. ಗುಡ್ ನೈಟ್.